ಯೋಜನೆಯಲ್ಲಿ ಬಡವರಿಗೆ ಮನೆಗಳನ್ನ ಹಂಚಲಾಗುತ್ತೆ. ಈ ರೀತಿ ಹಂಚಿಕೆ ಮಾಡಬೇಕಾದ್ರೆ ಅವ್ಯವಹಾರ ನಡೆದಿದೆ ಅಂತ ಬಿಜೆಪಿಯ ಒಬಿಸಿ ಮೋರ್ಚಾ ಉಪಾಧ್ಯಕ್ಷರಾಗಿರುವ ಅವ್ವಣ್ಣ ಅವರು ಆರೋಪಿಸಿದ್ದಾರೆ. ಹಾಗಾದ್ರೆ ಯಾವ ರೀತಿ ಅವ್ಯವಹಾರ ನಡೆದಿದೆ, ಎಂಥವರಿಗೆ ಆ ಆವಾಸ್ ಯೋಜನೆ ಅಡಿಯಲ್ಲಿ ಬಂದಂತಹ ಮನೆಗಳನ್ನ ಕೊಡಲಾಗಿದೆ ನೋಡೋಣ. ಮುಖ್ಯವಾಗಿ ವಿಷಯ ಕೇಳಬೇಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಏನು ನಮ್ಮ ಕುಸಲ ಇರುವಂತಹ ಮನೆಗಳವ, ಆ ಮನೆಗಳನ್ನು ತೆಗೆದು ಬಡವರಿಗೆ ನೀರು ದಲಿತರಿಗೆ ಇರುವಂತಹ ಶಾಶ್ವತವಾದಂತಹ ಒಂದು ಊರನ್ನು ಕಲ್ಪಿಸಿದಲ್ಲಿ 2024-25 ಸಾಲದಲ್ಲಿ ಸುಮಾರು 2,26,875 ಮನೆಗಳ ಒಂದು ಹಂಚಿಕೆಯ ಗುರಿಯನ್ನು ಮಾಡ್ತಾ ಇದ್ದು, ಅದರಲ್ಲಿ 15-9-2024 ಸುಮಾರು ಏಕಕಾಲಕ್ಕೆ 100,00,000 ಮನೆಗಳ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿರ್ತಾರೆ. ಈ ಕಲಬುರಗಿ ಜಿಲ್ಲೆಗೆ ಸಂಬಂಧಿಸಿದ ವಿಷಯ ಹೇಳ್ಬೇಕಂದ್ರೆ, ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 13,175 ಮನೆಗಳು ಮಂಜೂರು ಆಗಿವೆ. ಈ ಮನೆಗಳಿಗೆ ಸಂಬಂಧಪಟ್ಟಂತೆ ಏನು ಗೈಡ್ಲೈನ್ ಇದೆ, ಹೌಸಿಂಗ್ ಗೌಡ್ಲೈನ್ ಗೈಡ್ಲೈನ್ ಇದೆ, ಆಯಾ ಗ್ರಾಮಗಳಲ್ಲಿ ಗ್ರಾಮ ಸಭೆ ಮಾಡಬೇಕು ಮತ್ತು ಎಲ್ಲರಿಗೆ ಕರೆದು ಯಾರು ಅರ್ಹ ಫಲಾನುಭವಿಗಳಿದಾರ ಆ ಫಲಾನುಭವಿಗಳ ಆಯ್ಕೆಯನ್ನು ಸರ್ವಾನುಮತದಲ್ಲಿ ಮಾಡಬೇಕೆನ್ನುವಂಥ ಒಂದು ದೂರದೃಷ್ಟಿ ಕನಸಿತ್ತು. ಒಟ್ಟಿನಲ್ಲಿ ಇವರಿಗೆ ನಿರ್ಗತಿಕರಿಗೆ ಮನೆ ಸಿಗಬೇಕೆನ್ನುವಂಥ ಒಂದು ಕನಸಿತ್ತು ಆ ಗ್ರಾಮ ಸಭೆ. ಆದರೆ ಇವತ್ತಿನ ದಿವಸ ಏನಾಗ್ತಾ ಇದೆ ಅಂದರೆ, ಪ್ರತಿ 2 ದಿನದಲ್ಲಿ ಕೂಡ ಇವತ್ತಿನಿಂದ ಯಾವುದೇ ಗ್ರಾಮ ಸಭೆ ಮಾಡ್ತಾ ಇಲ್ಲ. ಕೆಲವು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸೇರಿಕೊಂಡು ಪ್ರತಿಯೊಬ್ಬ ಯಾರ ಮನೆ ಯಾವಾಗೂ ಇಲ್ಲವೋ ಗೊತ್ತಿಲ್ಲ ಅವ್ರ ಕಡೆಯಿಂದ ಸುಮಾರು 30,000 ರೂಪಾಯಿ ಪ್ರತಿಯೊಂದು ಮನೆಗೆ ಹಣವನ್ನು ವಸೂಲಿ ಮಾಡುವ ಮುಖಾಂತರ ಇವತ್ತ ನಿಜವಾಗಲೂ ಬಡವರು ಯಾರಲ್ಲ, ನಿಜವಾಗಲೂ ಮನೆ ಯಾರಿಗಿಲ್ಲ ಅವ್ರಿಗೆ ಅನ್ಯಾಯ ಆಗುವಂಥ ಒಂದು ಕೆಲಸ ನಡೀತಾ ಇದೆ.